ಬಿಜೆಪಿ ಜೆಡಿಎಸ್ ಮೈತ್ರಿಗೂ ಮುನ್ನ ಸಂಚಲನ ಒಂದು ಕಂಡುಬಂದಿದೆ. ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೆಯತಾ ಇದೆ. ಮೈತ್ರಿ ಅಧಿಕೃತ ಆಗುವ ಮುನ್ನವೇ ನಾಯಕರ ಚರ್ಚೆ ನಡೆಯತಾ ಇದೆ. ಹೆಚ್ಡಿಕೆ ಭೇಟಿಯಾಗಿದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ. ಜೆಪಿ ನಗರ ನಿವಾಸದಲ್ಲಿ ಹೆಚ್ಡಿಕೆಯನ್ನ ಭೇಟಿಯಾಗಿದ್ದಾರೆ ಜಾರಕಿಹೊಳಿ. ಕುತೂಹಲ ಮೂಡಿಸಿದೆ ಹೆಚ್ಡಿಕೆ ಜಾರಕಿಹೊಳಿ ಚರ್ಚೆ. ಜೆಪಿ ನಗರ ನಿವಾಸದಲ್ಲಿ ಹೆಚ್ಡಿಕೆ ರನ್ನ ಭೇಟಿಯಾಗಿದ್ದಾರೆ ಜಾರಕಿಹೊಳಿ. ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆ ಹಲವು ಚರ್ಚೆಗಳಾಗ್ತಾ ಇವೆ. ಸೀಟು ಹಂಚಿಕೆಯ ಕುರಿತಾಗಿ ಮಾತುಕತೆ ನಡೆಯತಾ ಇದೆ. ಈ ಕ್ಷೇತ್ರಗಳಲ್ಲಿ ಜೆಡಿಎಸ್ ನಿಲ್ಲಬೇಕು, ಈ ಕ್ಷೇತ್ರಗಳಲ್ಲಿ ಬಿಜೆಪಿ ನಿಲ್ಲಬೇಕು ಅನ್ನೋ ಮಾತುಕತೆಗಳ ನಡುವೆ ಹೆಚ್ಡಿಕೆ ಅವರನ್ನ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಇದು ಕುತೂಹಲ ಮೂಡಿಸ್ತಾ ಇದೆ. ಈ ಭೇಟಿಯ ಹಿನ್ನೆಲೆ ಏನು? ಮಹಾನಾಯಕನ ವಿರುದ್ಧ ಸಮರ ಸಾರೋದಕ್ಕೆ ಹೆಚ್ಡಿಕೆ ಜಾರಕಿಹೊಳಿ ಮುಂದಾಗಿದ್ದಾರಾ? ಹೆಚ್ಡಿಕೆ ಭೇಟಿ ಬಳಿಕ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಆರೋಗ್ಯ ವಿಚಾರಿಸೋದಕ್ಕೆ ನಾನು ಬಂದಿದ್ದೆ, ಬೇರೆ ಉದ್ದೇಶ ಇಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಮೈತ್ರಿ ಆದ್ರೆ ಒಳ್ಳೆಯದು, ನಾವು ಸ್ವಾಗತಿಸ್ತೀವಿ. ರಾಜ್ಯದ ಹಿತದೃಷ್ಟಿಯಿಂದ ಆದಷ್ಟು ಬೇಗ ಮೈತ್ರಿ ಆಗಲಿ. ಎಚ್ಡಿಕೆ ಭೇಟಿ ಬಳಿಕ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಇದು. ಏನೆಲ್ಲ ಆರೋಗ್ಯ ವಿಚಾರಣೆ ಮಾಡ್ಕೊಂಡು ಮೊನ್ನೆ ಅವರ ಹಾಸ್ಪಿಟಲ್ ಬಿಡದೇನೆ ಊರಲ್ಲಿ ಇರಲಿಲ್ಲ, ಆರೋಗ್ಯ ಚಾರಣೆ ವಿಶೇಷಿಸಿಲ್ಲ. ಮತ್ತೆ ಸಹಜವಾಗಿ ಆರೋಗ್ಯ ವಿಚಾರಿಸಿದ ಒಳ್ಳೆ ಹರೀಶ್ ಇಷ್ಟೇ, ನೀ ಹತ್ರಲ್ಲಿ ಏನು ವಿಶೇಷಿಸಿಲ್ಲ. ಮೈತ್ರಿ ಹೈಕಮಾಂಡ್ ಡಿಸಿಷನ್ ಇದುವರೆಗೂ ನಮ್ಗೆ ಸ್ವಾಗತ ಇದೆ. ಆದಷ್ಟು ಮೈತ್ರಿ ಅದು ಒಳ್ಳೇದು. ರಾಜ್ಯದ ಇಂಥ ಕೆಟ್ಟ ಸರ್ಕಾರ ತೆಗಿಲಿಕ್ಕೆ ಮುಂದಿನ ಹೋರಾಟ ಮಾಡಲಿಕ್ಕೆ ಕುಮಾರಸ್ವಾಮಿ ಸತತವಾಗಿ ಯಾವಾಗಲೂ ಹೋರಾಟ ಮಾಡ್ಕೊಂಡ್ರೆ ಅವ್ರಿಗೆ ಇನ್ನೂ ಶಕ್ತಿ ಬರ್ತದೆ. ನಾವು ಮೈತ್ರಿ ಅದು ಒಳ್ಳೇದಾಗುತ್ತೆ. ಹೈಕಮಾಂಡ್ ಏನು ಡಿಸಿಷನ್ ನಾವು ಅದಕ್ಕೆ ಒಪ್ಪಿಗಿದೆ. ಈಗ ಇನ್ನೇನು ಕೂಡ ಸಮ್ಮಿಶ್ರ ಸರ್ಕಾರವನ್ನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.